ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಇವತ್ತು ಮಲ್ಲಪ್ಪ ಜೋತ ಅವರು. ನೀವೆಲ್ಲ ನೋಡಿದ್ದೀರಿ ಈಗ ನಮ್ಮ ಸಿದ್ದರಾಮಯ್ಯನವರು ವಿಶೇಷವಾಗಿ ಪ್ರಜಾಪ್ರಭುತ್ವ ದಿನಾಚರಣೆ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಕಾರ್ಯಕ್ರಮದಲ್ಲೇ ಇಡೀ ರಾಜ್ಯದ ತುಂಬ ಬೀದರ್ನಿಂದ ಚಾಮರಾಜನಗರದವರೆಗೆ 22 ಲಕ್ಷ ಜನ ಮಾನವ ಸರಪಳಿ ಮಾಡಿದರು. ಪ್ರಜಾಪ್ರಭುತ್ವ ಉಳಿಗಾಗಿ ನಾವೆಲ್ಲ ಹೋರಾಡ್ತೀವಿ ಅನ್ನೋಂಥ ಒಂದು ಏನಪ್ಪ ಅಂದ್ರೆ ಶಪಥ ಮಾಡಿದ್ವಿ ಅಂತ ಏನೋ ಒಂದು ಕೊಟ್ಟಿದ್ದಾರೆ. ಅದು ಇವತ್ತು ನಾನು ನೋಡ್ತಾ ಇದ್ದೀನಿ ನ್ಯೂಸ್ಗಳಲ್ಲಿ. ಸರಿ, ಪ್ರಜಾಪ್ರಭುತ್ವಕ್ಕಿಂತ ಉತ್ತಮವಾದ ಸಿಸ್ಟಮ್ ಯಾವುದಿಲ್ಲ. ಮತ್ತು ನಮ್ಮ ಸಂವಿಧಾನವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಜಾಪ್ರಭುತ್ವ ಭೇಷ, ಮತ್ತು ಪ್ರಜಾಪ್ರಭುತ್ವ ಉಳಿಯೋದನ್ನು ಸಂವಿಧಾನ ಭೇಷ. ಯಾಕಪ್ಪ ಅಂದ್ರೆ ಕಟ್ಟಳೆಗಳು ಬೇಕಾಗ್ತಾವ, ಆ ಕಟ್ಟಳೆಗಳು ಮೀರುವಂಥದ್ದು ಯಾರಿಗೂ ಇಲ್ಲ. ಅದು ಇಡೀ ಮನುಕುಲಕ್ಕಾಗಿರ್ಬೋದು, ಒಂದು ದೇಶಕ್ಕಾಗಿರ್ಬೋದು, ಒಂದು ರಾಜ್ಯಕ್ಕಾಗಿರ್ಬೋದು, ಎಲ್ಲರಿಗೂ ಒಂದು ಸಮಾನದಿಂದ ದೃಷ್ಟಿ ಇಟ್ಕೊಂಡು ಪ್ರಜಾಪ್ರಭುತ್ವವನ್ನು ನಾವು ತಂದಿದ್ದೀವಿ ಅಂತ. ಆದರೆ ಈ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ಅವರ ಮಾತನ್ನು ಯಾಕಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ರಾಜಕೀಯ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಸಮಾನದಿಂದ ಕೊಟ್ಟಿದ್ದೀನಿ, ಆದರೆ ಆರ್ಥಿಕ ಸಮಾನತೆ ಕೊಡಲಿಕ್ಕೆ ನನಗೆ ಆಗಿಲ್ಲ ಅನ್ನೋ ಮಾತನ್ನು ಮಾತಾಡಿದ್ದಾರೆ, ಹೇಳಿದ್ದಾರೆ. ಅದು ಎಲ್ಲಿವರೆಗೆ ಆಗೋದಿಲ್ಲ, ಅಲ್ಲಿವರೆಗೆ ಸಮಾನತೆ ಇಲ್ಲ ಅನ್ನುವಂಥ ಮಾತು. ಇದು ಭಾಳ ನಿಜವಾದ ಅಷ್ಟ ಮಹತ್ವದ ವಿಚಾರ ಆಗಿದೆ. ಯಾಕಪ್ಪ ಅಂತಂದ್ರೆ ಆರ್ಥಿಕ ಸ್ವಾತಂತ್ರ್ಯ ಇಲ್ಲ ಅಂತಂದ್ರೆ, ಆರ್ಥಿಕ ಒಂದು ಸಬಲತೆ ಇಲ್ಲ ಅಂತಂದ್ರೆ, ಆರ್ಥಿಕ ನೆಲೆಗಟ್ಟು ಇಲ್ಲಿ ಗಟ್ಟಿ ಆಗಿರಲಿಲ್ಲ ಅಂದರೆ ಓಟ್ಗಳನ್ನು ಮಾರ್ಕೊಳ್ಳೋಂಥ ಹೊರ ಸಿಸ್ಟಮ್ ಬೆಳೀತದೆ, ದುಡ್ಡಿಗೆ ತಮ್ಮನ್ನು ಮಾರ್ಕೊಳ್ಳೋಂಥ ವ್ಯವಸ್ಥೆ ಬೆಳೀತದೆ. ಯಾಕಂದರೆ ಬಡತನಕ್ಕೆ ಮನುಷ್ಯ ತಪ್ಪು ಮಾಡೋ ಸಹಜ ಅದ. ಅದಕ್ಕೆ ಅವರು ಅಂಬೇಡ್ಕರ್ ಅವರು ಹೇಳಿದ್ದು ಸ್ವತಃ ಅನುಭವಿಸ್ತಾರೆ ಅವ್ರ ಬದುಕಿನಲ್ಲ. ಅರ್ಥ ಮತ್ತು ಶಿಕ್ಷಣ ಎಷ್ಟು ಮಹತ್ವದ್ದದಂತೆಲ್ಲ, ಶಿಕ್ಷಣ ಅರ್ಥಕ್ಕೆ ಬೇಕು, ಶಿಕ್ಷಣ ಇಲ್ಲಾಂದರೆ ಹೆಂಗೆ ಅರ್ಥ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ಲಿಂಕ್ ಇದ್ದವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ. ರಾಜಕೀಯವಾಗಿ ಅಂತ ಸಮಾನ ಹೋಟ್ ಕೊಟ್ಟರು, ಎಲ್ಲರಿಗೂ ಒಂದೇ ಹೋಟ್ ಅದ. ಇವತ್ತಿನ ರಾಷ್ಟ್ರಪತಿಗೂ ಒಂದದ, ನಮಗೂ ಒಂದದ. ಆದರೆ ಸಮಾನವಾದಂಥ ಒಂದು ಆರ್ಥಿಕ ವ್ಯವಸ್ಥೆ ಮಾಡಲಿಕ್ಕೆ ಆಗಲಿಲ್ಲ, ಮತ್ತು ಇಂದು ಮುಂದೆ ಆಗ್ತದ ಗ್ಯಾರಂಟಿನೂ ಇಲ್ಲ ಇವತ್ತಿನ ಪರಿಸ್ಥಿತಿ ವಿಚಾರ ಮಾಡಿದರೆ. ಯಾಕಂದರೆ ಯಾರಿಗೆ ಆರ್ಥಿಕವಾಗಿ ಬಲಿಷ್ಠರಾಗಿದ್ದಾರೆ ಅವರು ಅಧಿಕಾರವನ್ನು ಬಿಟ್ಟುಕೊಡ್ತಾರೆ. ಅಧಿಕಾರ ಬಂದಾಗ ನಾವು ಏನಾದರೂ ಬದಲಾವಣೆ ಮಾಡಬೇಕಾಗ್ತದೆ. ಎಲ್ಲ ರೀತಿಯಿಂದ ನಾವು ಬೈಂಡ್ ಮಾಡಿದ್ದು ಮಾಡ್ತಾ ಹೋಗ್ತಾ ಇರ್ತಾರೆ. ಹೀಗಾಗಿ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಆಗುತ್ತಿಲ್ಲ ಅದನ್ನ ಅನ್ನೋದು ದೊಡ್ಡ ಮೂಲಭೂತ ಪ್ರಶ್ನೆ ಅದ. ಏನೋ ಮಾನವ ಸರಪಳಿ ಮಾಡ್ತೀವಿ ಹಾಗೆ ಹೀಗೆ ಎಲ್ಲ ಹೇಳಿದ್ರಿ. ಇವತ್ತೇನೋ ಇವರು ಅಧಿಕಾರಕ್ಕೆ ಬಂದರು, ಅದಕ್ಕಾಗಿ ಬರೋ ಸಲುವಾಗಿ ಕಾಂಗ್ರೆಸ್ಸಿಗೆ ಹೇಳ್ತಿರ್ಬೋದು. ಆದರೆ ಕಾಂಗ್ರೆಸ್ಸಿನ ಇತಿಹಾಸ ಆಗಿರ್ಬೋದು, ಈ ಬಿ ಜೆ ಪಿ ಇತಿಹಾಸ ಆಗಿರ್ಬೋದು, ಇನ್ನುಳಿದ ಎಲ್ಲ ರಾಜಕೀಯ ಪಕ್ಷಗಳ ಇತಿಹಾಸ ಆಗಿರ್ಬೋದು ಭಾರತದ, ಇವೆಲ್ಲ ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ ಇವತ್ತು ವ್ಯಾಪಾರಿ ಕೇಂದ್ರಗಳಾಗಿಬಿಟ್ಟಿದ್ದಾವೆ ಅಂತ. ಉದ್ಯೋಗ ಸೃಷ್ಟಿ ಮಾಡೋ ಕೇಂದ್ರ ಆಗಿಲ್ಲ, ಉದ್ಯೋಗ ಕೊಡುವಂಥ ಕೇಂದ್ರ ಆಗಿಲ್ಲ, ಎಲ್ಲರಿಗೂ ಉದ್ಯೋಗ ಸಿಗಲಿಲ್ಲ. ಈ ದೇಶದ ಕೇವಲ 10% ಜನರ ಕೈಯಲ್ಲಿ ಇಡೀ ದೇಶ ಸಂಪತ್ ಸುಗಮ ಮಾಡಿಬಿಟ್ರು. ಇನ್ನುಳಿದ 90% ಜನ ಅನ್ಎಂಪ್ಲಾಯ್ಡ್, ಅವ್ರು ಹಿಂದುಳಿದವರಾಗಿರ್ಬೋದು, ಅತಿ ಹಿಂದುಳಿದವರಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ಯಾರೂ ಆಗಿರಲ್ಲ ಅವರು. ಇವರು ಮ್ಯಾಕ್ಸಿಮಮ್ ಈ ಪರಿಧಿಯಲ್ಲಿ ಬರೋದ್ರಿಂದಾಗೆ ನಮ್ಮಲ್ಲೇ ಪ್ರಜಾಪ್ರಭುತ್ವ ನಿಜವಾಗಿಯೂ ಉಸಿರಾಡಿಸ್ತಾ ಇಲ್ಲ ಅಂತ ಭಾಳ ನೋವಿನಿಂದ ಮಾತು ಹೇಳಬೇಕಾಗಿದೆ ರೀ. ಯಾಕಂದರೆ ಈಗ 543 ಜನ ಎಮ್ ಪಿಗಳಿದ್ದಾರಪ್ಪ, ಮತ್ತು ನಮ್ಮ ಕರ್ನಾಟಕದಲ್ಲಿ 224 ಎಮ್ ಎಲ್ ಎಗಳಿದ್ದಾರೆ, ಇನ್ನೂರು ರಾಜ್ಯಗಳು ಆಯಾ ಮಟ್ಟದಲ್ಲಿ ಇದ್ದಾರೆ. ಇವರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅದು ಹೆಚ್ಚು ಭಾಳಷ್ಟ ಅಷ್ಟು ಕಷ್ಟ ನಡೀತದೆ, 10% ಅಂದರೂ ಅಡ್ಡಿ ಇಲ್ಲ. ಎಲ್ಲರೂ ಕೋಟ್ಯಾಧೀಶ. ಈ ಕೋಟ್ಯಾಧೀಶ ಕೋಟ್ಯ ಇಟ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಎಲ್ಲ ಪಾರ್ಲಿಮೆಂಟ್ದಲ್ಲೇ, ವಿಧಾನಸಭೆಯಲ್ಲೇ, ವಿಧಾನ ಪರಿಷತ್ತಲ್ಲೇ. ಇಲ್ಲಿ ಯೋಗ್ಯರ ಅಂದರೆ ಇವತ್ತು ಸಾಹಿತ್ಯ ಕ್ಷೇತ್ರದ ಯೋಗ್ಯರು ಯಾರಪ್ಪ, ಆ ಕ್ಷೇತ್ರದ ಯಾರೋದನ್ನು ತಿರುಗ್ತಾ ಇದ್ದಾರೆ ದುಡ್ಡು ಕೊಟ್ಟವ್ರನ್ನ. ಇವತ್ತು ನಮ್ಮ ಸಾಹಿತ್ಯ ಪರಿಷತ್ತಲ್ಲಿ ಸಹಿತ ದುಡ್ಡು ಕೊಟ್ಟಂಥವ್ರು ದುಡ್ಡಿದ್ದವರು ಅಲ್ಲೆಲ್ಲ ಹಿರಿತನ ಮಾಡುವಂಥದ್ದು ನಿಜವಾದ ಸಾಹಿತ್ಯ ಎಲ್ಲ ಬದುಕು ಸೇರ್ತಾ ಇದ್ದಾರೆ. ಹಂಗೆ ಇಲ್ಲೂ ಈ ಬದುಕಿನಲ್ಲೂ ಹಂಗಾಗ್ಯದ ಅಂದಾಗ ಪ್ರಜಾಪ್ರಭುತ್ವ ಗೆದ್ದದೇನು ಅನ್ನೋ ದೊಡ್ಡ ಮೂಲಭೂತ ಪ್ರಶ್ನೆ. ಯಾಕಂದರೆ ಇವತ್ತು ನೋಡ್ರಿ, ನಾವು ಪ್ರಶ್ನೆ ಇದನ್ನು ಮೆಂದಲ್ ಮಾಡಬೇಕಾಗ್ಯದ. ಎಲ್ಲಿವರೆಗೆ ನಾವು ದುಡ್ಡು ತೊಗೊಳ್ಳಾರ್ದು ನಮ್ಮ ಉದ್ಯೋಗ ನಾವು ಮಾಡಿಕೊಂಡು ನಮಗೆ ಬೇಕಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥದ್ದು ಬರೋದಿಲ್ವೋ ಅಲ್ಲಿವರೆಗೆ ಪ್ರಜಾಪ್ರಭುತ್ವ ಯಶಸ್ವಿ ಅಲ್ಲ. ನಾವು ಹೇಳ್ಬೋದು ಏ ಪ್ರಜಾಪ್ರಭುತ್ವ ಯಶಸ್ವಿಯಾಗಿದ್ದರೆ, ಹಾಗೆ ಸಿದ್ದರಾಮಯ್ಯ ಮಾತಾಡ್ಬೋದು, ಮೋದಿಯವರು ಮಾತಾಡ್ಬೋದು, ರಾಹುಲ್ ಗಾಂಧಿನೂ ಮಾತಾಡ್ಬೋದು, ಎಲ್ಲರೂ ಮಾತಾಡ್ಬೋದು. ಮಾತಾಡೋದೇನು ಇಲ್ಲೇ, ನಮ್ಮ ಟ್ಯಾಕ್ಸಿಂದ ಮೊದಲು ನಮಗೆ ಸಿಗಬೇಕಾಗಿದ್ದೇನು, ನಮಗೆ ಮೊದಲು ಧ್ಯಾನ ಸಿಗಬೇಕು, ಬುದ್ಧಿ ಅನ್ನೋದಿಲ್ಲ ಅದನ್ನು. ಯಾಕಂದರೆ ಬುದ್ಧಿ ಯಾವಾಗಲೂ ತನ್ನ ಸ್ವಾರ್ಥವನ್ನು ವಿಚಾರ ಮಾಡ್ತಾ ಇರ್ತದೆ, ಜ್ಞಾನ ಹಂಗಲ್ಲ. ಜ್ಞಾನ ಪರಾರ್ಥ ಮತ್ತು ಸ್ವಾರ್ಥ ಎರಡೂ ಕುಳಿತಿರ್ತದೆ, ನನಗೆ ಇನ್ನೊಬ್ಬರು ಬದುಕಪ್ಪ ಅಂತ ಹೇಳ್ತಾ ಇರ್ತದೆ. ಹೀಗಾಗಿ ಎಲ್ಲರೂ ಶಿಕ್ಷಣ ಸಿಗಬೇಕಾಗಿದ್ದು ಇದು ಮೂಲಭೂತ ಒಂದು ಏನಪ್ಪ ಅಂತಂದ್ರೆ ಇವತ್ತು ಕರ್ತವ್ಯ, ಸರ್ಕಾರದ ಕರ್ತವ್ಯ ಇದು, ಅದನ್ನು ಮಾಡೋದಿಲ್ಲರಿ. ಇಡೀ ದೇಶಕ್ಕೆ ನಮ್ಮ ಮೋದಿಯವರು 2 ಲಕ್ಷ ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ ಶಿಕ್ಷಣಕ್ಕೆ.
ಬರೀ ಒಂದು ಇನ್ನೊಂದು 100 ಡೇಸ್ ಆಗಿಲ್ಲ, ಈ 100 ಡೇಸಲ್ಲೇ 2 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಇನ್ಫ್ರಾಸ್ಟ್ರಕ್ಚರ್ ಏನದು ರೋಡ್ಗಳನ್ನು ಅಥವಾ ಒಂದು ಏನಪ್ಪ ಅಂತಂದ್ರೆ ಈ ಅದ್ರ ಜೊತೆಗೆ ಬ್ರಿಡ್ಜಸ್ ಆಗಿರ್ಬೋದು, ಅದು ಇನ್ನುಳಿದ ಯಾವುದೇ ಆಗಿರ್ಬೋದು, ಪೋರ್ಟ್ ಆಗಿರ್ಬೋದು, ರೈಲ್ವೆ ಕೆಲವು ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಏನೂ ಆಗಿರ್ಬೋದು, ಇವುಗಳಿಗೆ ಇವು ಬೇಕಿಲ್ಲ ಅಂತಲ್ಲ, ಅದು ಇವ ಏನ್ರಿ ಅಭಿವೃದ್ಧಿ? ಇಲ್ಲೇ ಹೆಚ್ಚು ಕಡಿಮೆ ಎಲ್ಲ ಖಾಸಗೀಕರಣ ಮಾಡಿ ಶಿಕ್ಷಣ ಎಲ್ಲರೂ ಸಿಗದಂಗೆ ಆಗಿದೆ ಇವತ್ತು. ಹೀಗಾಗಿ ಶಿಕ್ಷಣಕ್ಕೆ ಮೊದಲು ಇನ್ವೆಸ್ಟ್ ಮಾಡಬೇಕಾಗಿತ್ತು ನಮ್ಮದು. ಈ 2 ಲಕ್ಷ ಕೋಟಿ ಬಂದು 100 ದಿನದೊಳಗೆ ಎಷ್ಟು ಮಾಡಿದರು ಖರ್ಚು, ಆಂಧ್ರ ಡಿಫೆನ್ಸು ಅದು ಇದು ಎಲ್ಲ ಮಾತಾಡ್ತಾರೆ ಖರ್ಚು ಮಾಡ್ತೀವಿ ಅಂತೀರಾ, ಆದರೆ ಅದಷ್ಟೇ ಅಲ್ಲ ಆಗಬೇಕಾಗಿದ್ದರು. ಈ ಶಿಕ್ಷಣ ತಯಾರಾಯ್ತಂದರೆ ಸರ್ ಪ್ರಶ್ನೆ ಮಾಡುವಂಥ ಯಾರು ಸರಿ ಯಾರು ತಪ್ಪು ಅನ್ನುವಂಥ ವಿಚಾರ ಶಕ್ತಿ ಬೆಳೀತದೆ. ಇವತ್ತೊಂದು ಮಿನಿಮಮ್ ನಮ್ಮ ಎಲ್ಲ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಆಗಬೇಕು, ಅದು ಸಿಗಲೇಬೇಕು. ಅದೆಲ್ಲ ಒಂದಿಷ್ಟು ಮಿಡ್ ಡೇ ಮೀಲ್ ಅಂತ ಅನ್ನೋದು ಅಥವಾ ಒಂದು 14 ವರ್ಷ ಅವ್ರಿಗೆಲ್ಲ ಕಡ್ಡಾಯ ಶಿಕ್ಷಣ, 14 ವರ್ಷ ಅಲ್ಲ ಎಲ್ಲರಿಗೂ, ಯಾರು ಶ್ರೀಮಂತರಲ್ಲಿ ಬಡವಿರಲಿ ಜಾತಿ ಯಾವುದೇ ಇರಲಿ ಎಲ್ಲರೂ ಫ್ರೀ ಬೈ ಎಜುಕೇಷನ್. ಇಲ್ಲಿ ದುಡ್ಡು ಇನ್ವೆಸ್ಟ್ ಆಗಬೇಕಾಗಿತ್ತು, ಯಾಕಂದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗ ಶಿಕ್ಷಣವಲ್ಲ, ಶಿಕ್ಷಣ ಇಲ್ಲ ಅದನ್ನು ಹೇಗೆ ಯಶಸ್ವಿ ಮಾಡ್ತೀರಿ ಅದನ್ನು? ಇವತ್ತು ಭಾಳ ಜನ ನಾವು ಯಾಕೆ ವೋಟ್ ಹಾಕ್ತೀವಿ ಅನ್ನೋ ಸಹಿತ ಗೊತ್ತಿಲ್ಲ ಅಲ್ರಿ. ಇಲೆಕ್ಷನ್ ಸಮಯದಲ್ಲೇ ಅವತ್ತು ಸಾಯಂಕಾಲ ಎಷ್ಟು ವೋಟ್ ಆದವು ಅನ್ನೋದು ಅವತ್ತು ಕ್ಲಿಯರ್ ಆಗಿ ಬರೋದಲ್ಲ ನಮಗೆ. ಇವತ್ತಿನ ಡಿಜಿಟಲ್ ಮೀಡಿಯಾದಲ್ಲೇ 2 ದಿವಸ 5 ದಿವಸ ನಂತರ ಬರ್ತದೆ. ಹೀಗಾಗಿ ಈ ಸಲ 4-5 ಕೋಟಿ ವೋಟ್ಗಳು ಹೆಚ್ಚು ಕಡಿಮೆ ಆಗಿಬಿಟ್ಟು ಹಚ್ಚಿಕೊಂಡ್ಬಿಟ್ಟು ಅದರಿಂದಾಗಿ ರಿಸಲ್ಟ್ ಪರಿಣಾಮ ಇದು ನೀ ಹೆಂಗೆ ಹೇಳಿದ್ರೆ ಜನಸಾಮಾನ್ಯರಿಗೆ ಪಾಪ ಹೆಬ್ಬಟ್ಟಿನ ಗುರುತಿನವರು ಎಷ್ಟು ಜನ ಏನು ಇಲ್ಲ ನಮ್ಮಲ್ಲಿ ಅಶಿಕ್ಷಿತರು. ಎಸ್ ಎಲ್ ಸಿ ಆದರೆ ಎಲ್ಲ ಜ್ಞಾನ ಬರ್ತದನ, ಎಸ್ ಎಲ್ ಸಿ ಆದವ್ರಿಗೆ ಎಲ್ಲ ತಿಳಿಕೆ ಇರ್ತಾನೆ. ಇವತ್ತು ನಮ್ಮ ಎಜುಕೇಟೆಡ್ದಲ್ಲೇ ಇದ್ದಂಥವರಲ್ಲೂ ಸಹ ಬಿ ಆದಂಥ ಎಮ್ ಆದಂಥ ಸಹಿತ ಇನ್ನೂ ದೆವ್ವ ಭೂತ ದೇವರ ನಂಬುವಂಥ ಜನ ಇದ್ದಾರೆ ರೀ. ಇದು ಕೇಳಿದ್ರೆ ಆಶ್ಚರ್ಯ ಅನಿಸೋದಿಲ್ಲ ನಿಮಗೆ, ನೀವು ಅನಿಸೋದಿಲ್ವ? ನಿಜವಾಗಿಯೂ ಆ ವಿಷಯ ಚರ್ಚಾ ವಿಷಯನಲ್ಲ, ಆದರೆ ಇವತ್ತು ದೊಡ್ಡವಾಗಿದ್ದಾವೆ. ಇವತ್ತು ಇಂಥ ಜನ ಈ ದೇಶ ಕಟ್ಟುವಲ್ಲೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿವಲ್ಲೇ ಹೆಂಗೆ ನಿಮ್ಗೆ ಹೇಳ್ತಂತೆ? ಏ ಓಟ್ ಹಾಕೋದ್ರೆ ಬರಬಹುದು ಅನೇಕರು, ಅನೇಕಲ್ಲ ಭಾಳ ಜನ ಏ ಓಟ್ ಹಾಕೋದು ಅದು ಕೆಲಸ ಅಷ್ಟೇ, ಅವತ್ತು 500 ತೊಳು 1000 ತೊಳು ಆಯ್ಕೆ ಬಂದ್ಬಿಡು. ಆದರೆ ಅದರಿಂದ ಇದ್ದಂಥ ಪ್ರಜಾಪ್ರಭುತ್ವ ಇದೆಯಲ್ಲ ಅದ್ರ ಕೊರೆಗಾರ ನಾವೆಲ್ಲರೂ. ಆ ಪ್ರಜಾಪ್ರಭುತ್ವ ನಮ್ಮಲ್ಲಿಲ್ಲ, ನಿಜವಾದ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇಲ್ಲ. ಯಾಕಂತಂದ್ರೆ ಈ ನೋಡ್ರಿ ಒಂದು ನಮ್ಮ ಜನಸಾಮಾನ್ಯ ಸಹಿತ ಅರ್ಥ ಮಾಡ್ತಾ ಇರಲಿಲ್ಲ, ಯಾಕಂದರೆ ನಮ್ಮ ಸುಪ್ರೀಂ ಕೋರ್ಟಿಂದ ಒಂದು ಆರ್ಡರ್ ಮಾಡಿತ್ತು, ನಿಮಗೆ ಗೊತ್ತದೆ ಮಾಡೋದನ್ನು ಸ್ವಲ್ಪ ತಪ್ಪು ಮಾಡಿ ಸುಪ್ರೀಂ ಕೋರ್ಟ್ ಸಹಿತ ಅದನ್ನು ನೆನಪು ಮಾಡ್ಕೋಬೇಕಾಗಿದೇನು? ಇಲೆಕ್ಷನ್ ಕಮಿಷನ್, ಇಲೆಕ್ಷನ್ ಕಮಿಷನ್ ಮೂಲತಃ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವ ಉಳಿವಿಗೆ ಮೇನ್ ಕಾರಣ. ನಿಷ್ಪಕ್ಷವಾಗಿ ಮತ್ತು ಯಾವುದೇ ಅವ್ಯವಹಾರ ಆಗದೆ ಒಬ್ಬ ವ್ಯಕ್ತಿ ತನ್ನ ಹೋಟೆಲ್ನ ಪ್ರಾಮಾಣಿಕವಾಗಿ ತನಗೆ ಬೇಕಾದ ಹಾಕ್ಬೇಕಂತ ಒಂದು ವ್ಯವಸ್ಥೆ. ಅದಕ್ಕೆ ಒಂದು ಇಲೆಕ್ಷನ್ ಕಮಿಷನ್ ಐತಿ, ಆ ಇಲೆಕ್ಷನ್ ಕಮಿಷನ್ ಹೆಡ್ ಇದರದೆಲ್ಲ ಸೂತ್ರಧಾರ, ಅವನ್ನು ಆಯ್ಕೆ ಮಾಡುವಲ್ಲೇ 2 ಸರ್ಕಾರದ ವ್ಯಕ್ತಿ, ಒಂದು ಪ್ರಧಾನಿ ಇನ್ನೊಬ್ಬ ಕ್ಯಾಬಿನೆಟ್ ಅದವರು ಮತ್ತೊಬ್ಬರು ವಿರೋಧ ಪಕ್ಷದ ನಾಯಕ, ಎರಡು ಹೋದರೆ ಮನಗೂ ಹೋಗಿಬಿಡ್ತಾರೆ ಅವರು, ಅವು ವ್ಯವಹಾರ ನಡೀತಾ ಹೋಗ್ತಾ ಇರ್ತಾವ. ನಮ್ಮ ಪ್ರಜಾಪ್ರಭುತ್ವ ಗೆಲ್ಲದೇ ಇಲ್ಲ, ಅದನ್ನು ಸ್ವತಃ ಸುಪ್ರೀಂ ಕೋರ್ಟ್ ಹೇಳ್ತು. ಏನಂತೇಳಿ ಇಲ್ಲಪ್ಪ ನ್ಯಾಯಾಂಗದ ಒಬ್ಬರು ಹೆಡ್ನ ತೊಗೊಂಡ್ರೆ ಅಂತೇಳಿ ತೊಗೊಂಡ್ರ ಏನು ಅಟ್ಲೀಸ್ಟ್ ಒಂದಿಷ್ಟು ಆದಷ್ಟು ನ್ಯಾಯಬದ್ಧವಾಗಿ ಇಲೆಕ್ಷನ್ ನಡೀತಾ ಇತ್ತು, ನ್ಯಾಯಬದ್ಧವಾಗಿ ಇಲೆಕ್ಷನ್ ನಡೆದ್ರೆ ಪ್ರಜಾಪ್ರಭುತ್ವ ಉಳಿತಾ ಇತ್ತು ಅಂದಾಗ ಈ ಇಂಥ ಒಂದು ವ್ಯವಸ್ಥೆ ಇಂದಿರಾಜಿಯವ್ರ ಕಾಲದಲ್ಲೂ ಇತ್ತು, ಅದಂತರ ಬಂದಂಥವ್ರ ಕಾಲದಲ್ಲೂ ಇತ್ತು, ಈಗ ಅಂತ ಹೇಳುವಾಗಿಲ್ಲ. ಅವರು ಮುಂದೆ ರಾಹುಲ್ ಅವ್ರ ಗಾಂಧಿ ಕಾಲದಲ್ಲಿ ಇರ್ಬೋದು ಬಿಡು ಇದು ಹೋಗ್ಬೋದು ಅಂತ ನಾವು ಅನ್ಬೋದು, ಆದರೆ ಅಧಿಕಾರಕ್ಕೂ ಮಂಟುಕೊಂಡಂದ್ರೆ ಮನುಷ್ಯ ಅದು ಬಿಡುವುದು ಇಲ್ಲ, ಚಟ ನಂಗೆ ಅದ ಅಧಿಕಾರ ಮಾಯೆ ಮುಂದೆ ಯಾವುದೂ ನಡೆಯಲ್ಲ, ದುಡ್ಡು ಮತ್ತು ಅಧಿಕಾರ ಹೀಗಿದ್ದಾಗ ಇವೆರಡದ ನಡಕ ಆರ್ಥಿಕ ಬಲ ಜೊತೆಗೆ ಬುದ್ಧಿವಂತಿಕೆ ಜ್ಞಾನವಂತಿಕೆ ಅಲ್ಲ ಎಲ್ಲರಿಗೂ ಶಿಕ್ಷಣ ಇಲ್ಲದಕ್ಕಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ಇವತ್ತು ಸಾಯ್ತಾ ಇದೆ. ಇದಕ್ಕೆ ಏನು ಮಾಡೋಕ್ಕೆ ಸಾಧ್ಯವು? ಇದನ್ನು ಮುರಿಸಲುವಾಗಿ ಅನೇಕರು ಸಂವಿಧಾನ ಬದ್ಧ ಮಾಡಬೇಕು ಹಾಗೆ ಹೀಗೆ ವಾದ ಮಾಡಿದರು. ಇವತ್ತು ಜನ ಅಟ್ಲೀಸ್ಟ್ ತಮ್ಮ ಆಹಾರಕ್ಕಾಗಿ ಆದರೂ ತಮ್ಮ ಬದುಕಿಗೆ ಆದರೂ ಗ್ಯಾರಂಟಿಗೆ ಆದರೂ ತಮ್ಮ ಓಟುಗಳನ್ನ ಬದಲಾವಣೆ ಮಾಡಿಕೊಂಡು ಸ್ವಲ್ಪ ಬಿದ್ದಿದ್ದರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅದು ಅಂಥವ್ರಿಗೆ ಆಯ್ಕೆ ಮಾಡಿದರು. ಆದರೂ ಇನ್ನೂ ಪೂರ್ಣ ಹೋಗಿಲ್ಲರಿ ಅವರು, ಇನ್ನೂ ಆ ಒಂದು ಏನಪ್ಪ ಅಂತಂದ್ರೆ ಆ ಪರಿಶಿಷ್ಟ ಒಂದು ಏನು ಶಕ್ತಿ ಅದಲ್ಲ ಇನ್ನೂ ಉಳಿದದ, ಅದು ಹೋಗ್ಬೇಕಾಗಿತ್ತಂದರೆ ಸಂಪೂರ್ಣ ಸಾಕ್ಷರಷ್ಟೇ ಅಲ್ಲ ಸಂಪೂರ್ಣ ಹೈಯರ್ ಎಜುಕೇಷನ್ ಕೊಡೋಂಥ ಜನ ಬರಬೇಕಾಗಿದೆ. ನಮಗೆ ಹೈಯರ್ ಎಜುಕೇಷನ್ ಮಾಡಿದವರು ತಪ್ಪು ಮಾಡ್ತಾ ಇರ್ತಾರೆ, ಮತ್ತು ಪಾಪ ಜನಸಾಮಾನ್ಯರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗ ಈ ಸಂದರ್ಭದಲ್ಲಿ ಹೇಳಬೇಕಾಗಿದ್ದೀನಿ, ಮತ್ತು ಪ್ರಜಾಪ್ರಭುತ್ವ ದೊಡ್ಡ ಏನೋ ಮಾಡಿದ್ರಿ, 24 ಲಕ್ಷ ಮಂದಿ ಇದ್ದರು ನಮ್ಮಲ್ಲಿ, 7 ಕೋಟಿ ಜನ ಇದ್ದಾರೆ ರೀ, 22 ಲಕ್ಷ ಮಂದಿ ಎಲ್ಲಿದೇನು ಇದು ದೊಡ್ಡ ಸಾಧ್ಯ ಅಂತ ಹೇಳ್ಕೊಂಡ್ರೆ ಅಂತಿಲ್ಲ. ನಿಜವಾಗಿ ಪ್ರಜಾಪ್ರಭುತ್ವ ಈಗ 7 ಕೋಟಿ ಜನ ಎಲ್ಲ
ಇಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರು ಈ ದೇಶದ ಪ್ರಜಾಪ್ರಭುತ್ವದ ಆಧಾರರು. ಇವರು ತಮ್ಮ ಓಟನ್ನು ಯಾರಿಗೆ ಹಾಕ್ಬೇಕು ಅನ್ನೋದಿಲ್ಲ, ಮ್ಯಾಕ್ಸಿಮಮ್ ತಿಳ್ಕೊಳ್ಳಿಕ್ಕಿಲ್ಲ. ಮ್ಯಾಕ್ಸಿಮಮ್ ಅನೇಕರು ಇವತ್ತು ಸಹ ದೊಡ್ಡ ದೊಡ್ಡ ಸಿಟಿಗಳಿಗೆ ಬಂದಿಲ್ಲ, ಹಳ್ಳಿ ರೀತಿಯಿಂದ ಬದುಕು ಮಾಡುವಂಥವ್ರು. ಅದು ನಿಮ್ಗೆ ಸಾಕ್ಷಿ ಸಮೇತ ಹೇಳಬಲ್ಲ ಅದನ್ನು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಇವ ಸಮಾನತೆ ಅಂತ ಏನೇನು ಮಾತಾಡಿ ನಮ್ಮ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನ ಕೇಳೋದು ಇಷ್ಟ ಅಲ್ಲಿ ಸಿದ್ದರಾಮಯ್ಯರು ಇಷ್ಟೆಲ್ಲ ನೀವು ಬುದ್ಧಿವಂತರು ಇದ್ದೀರಿ, ಒಂದು ಎಮ್ಮಿ ಮೇಲೆ ಬಂದು ಬೆಳೆದು ಬಂದವರಿದ್ದೀರಿ, ಆ ನೋವುಗಳನ್ನ ಹೇಳ್ಕೊಡ್ತಾ ಇರ್ತೀರಿ, ಶಿಕ್ಷಣ ಒಬ್ಬ ಮಾಸ್ತರ್ ಬರೋದೇ ನಮ್ಗೆ ಬಂದಾಗ್ತಿದೆ ಇರಲಿಲ್ಲ ಅಂತ ಹೇಳ್ತೀರಿ. ಹಾಗೆ ಪ್ರತಿಯೊಂದು ವಿದ್ಯಾರ್ಥಿಗೂ ಶಿಕ್ಷಕವಾಗಿ ಮಾಡಲಿಕ್ಕೆ ಆಗಲ್ವ? ನಿಮಗೆ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸೋಕ್ಕಾಗಲ್ವ? 30 ನೂರು ಶಿಕ್ಷಣ ಶಿಕ್ಷಕ ನಿಮ್ಮ ಸ್ವಂತ ಶಕ್ತಿ ಇಲ್ವಾ? ದೆಹಲಿ ಸರ್ಕಾರಕ್ಕೆ ಸಾಧ್ಯ ಆಗುವಂಥ ಕೆಲಸ ನಿಮ್ಗಳು ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಒಮ್ಮೆ ಆತ್ಮವಿಮರ್ಶೆ ಮಾಡಿಕೊಳ್ರಿ. ದೆಹಲಿ ಸರ್ಕಾರ ಬಸ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಪ್ರತಿಯೊಬ್ಬರಿಗೆ ಶಿಕ್ಷಣ ಅಟ್ಲೀಸ್ಟ್ 12 10+2 ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ, ಯಶಸ್ವಿ ಆಗಿದ್ದಾರೆ. ನಿಮ್ಮ ಕಡೆ ದಿವಸ ಇದಾಗ್ತಾ ಇಲ್ಲ, ಇದೇ ಐದು ಗ್ಯಾರಂಟಿಗಳನ್ನ ಕೊಟ್ಟು ಉಸ್ ಏದುಸಿರು ಬಿಡ್ತಾ ಇದ್ದೆ. ಅದು ಸಾಕಷ್ಟು ನಿಮ್ಮ ಪಾರ್ಟಿಯಲ್ಲಿದ್ದ ಜನರು ವಿರೋಧ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅವ್ರು ಕಮಿಷನ್ ಬರ್ತಾ ಇಲ್ಲ ಅಂತೆ, ಯಾಕಂದ್ರೆ ಅನುದಾನದಲ್ಲೇ ಪರ್ಸೆಂಟೇಜ್ ಹೆಚ್ಚು ಬರ್ತಾ ಇಲ್ಲ ಅಂತೆ. ಇದು ನಿಮ್ಮ ಸೋಲು, ನೀವು ಎಮ್ಮಿ ಮೇಲೆ ಕೊಟ್ಟು ಬೆಳೆದು ಬಂದ ವ್ಯಕ್ತಿ ಒಂದು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗಿತ್ತು, ಅದು ಮುಖ್ಯದ ಇಲ್ಲ. ಅದು ಕರ್ನಾಟಕದಲ್ಲಿ ಮಾಡಿ ತೋರಿಸ್ಬೇಕಾಗಿತ್ತು. ಯಾಕ್ರಿ ಇಲ್ಲಿ ರೈತರಿಗೆ ನೀವು ಒಂದು ಏನಪ್ಪ ಅಂದ್ರೆ ಗ್ಯಾರಂಟಿ ಕೊಡಲಿಲ್ಲ, ಗ್ಯಾರಂಟಿ ಕಾರ್ಡ್ ಅಂದರೆ ಕಾನೂನು ಮಾಡಲಿಲ್ಲ, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಏನು ಅದ್ರ ಅಪರಾಧ ಹಾಕಿದ್ರಿ? ಸರ್ಕಾರ ಕೊಡಬೇಕಾಗಿಲ್ಲ ಅಂದನ್ನ. ಇಲ್ಲಿಯೇ ವ್ಯಾಪಾರಿಗಳ ಮೇಲೆ ಕಷ್ಟ ರಿಸ್ಟ್ರಿಕ್ಷನ್ ಆಗ್ಬೇಕಾಗಿ, ಯಾಕಾಗಲಿಲ್ಲ? ಅದಾಗಿದ್ದರೆ ದುಡ್ಡು ಬಂದು ತಮ್ಮ ಮಕ್ಕಳ ಕಲಿಸಿದ್ರು ಪಾಪ. ಇವತ್ತು 10 ಸಾವಿರದಿಂದ ಸಹಿತ ರೈತರು 20 ಲಕ್ಷಗಳ ಪೇಮೆಂಟ್ ಇದ್ದಂಥ ಸಾಲಗಳಿಗೆ ಕಲಿಸೋಕೆ ಆಗ್ತಾ ಇಲ್ಲ. ಕೇವಲ ನಿಮ್ಮ ಸರ್ಕಾರಿ ನೌಕರರು ಅತಿ ಶ್ರೀಮಂತರು ಮಾತ್ರ ತಮ್ಮ ಮಕ್ಕಳು ಇಂಥ ಶಾಲೆಗಳಲ್ಲಿ ಕೇವಲ 10% ಜನ ಅವರಷ್ಟೇ ಉತ್ತಮವಾದ ಶಿಕ್ಷಣ ಪಡೆಯುವಂಥ ಪರಿಸ್ಥಿತಿ ಬಂದದ. ಉಳಿದವ್ರು ಶಿಕ್ಷಣ ಇಲ್ಲ ಅಂತಲ್ಲ, ಮಾಸ್ಟರ್ ಸರಿಯಾಗಿ ಬರುವಂಗಿಲ್ಲ. ಅದ್ರ ಜೊತೆಗೆ ಬಿಸಿ ಊಟಕ್ಕೆ ನಾವು ಓಡಾಡ್ತಂದ್ರೆ ಮಾಸ್ಟರ್ ಓಡಾಡೋದು, ಒಬ್ಬ ಏನಪ್ಪ ಶಿಕ್ಷಕ ಕೈಯಲ್ಲಿ 100-200 ವಿದ್ಯಾರ್ಥಿಗಳು ಅಥವಾ 3-4 ಕ್ಲಾಸ್ಗಳು, ಏನು ಉದ್ದಾರ ಆಕಾರ ರೀ ಮಕ್ಕಳು? ಅವ್ರು ಅಡುಗೆ ಮಾಡಿ ತಿನ್ನಿಸೋದ್ರೊಳಗೆ ಅದರ ಕಮಿಷನ್ ಹೊಡೆದು ಕೂದ್ರಾಗ ಶಿಕ್ಷಣ ಕೂದಬಿಡ್ತದೆ. ಭಾಳ ಮಹತ್ವದಿದ್ರೆ ಶಿಕ್ಷಣ, ಅಂಬೇಡ್ಕರ್ ಅವರು ಹೇಳಿದ್ರೆ ಭಾಳ ಅರ್ಥ. ಅದ್ರ ಜೊತೆಗೆ ಶಿಕ್ಷಣ ಜೊತೆಗೆ ಆರ್ಥಿಕತೆ ಬಂದಾಗ ಇಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಅದ. ಈ ರಾಜಕೀಯ ಸಮಾನತೆಯನ್ನು ಕೊಟ್ಟರು ಅಂಬೇಡ್ಕರ್ ಅವರು, ಅದು ಈ ಇದನ್ನು ಮಾಡಬೇಕಾಗಿ ನೀವು ಆಡಳಿತ ಮಾಡುತ್ತಿರುವಂಥ ಸರ್ಕಾರಗಳು ಪಕ್ಷಗಳು, ಅದು ನೀವು ಭ್ರಷ್ಟ ಆಗಿದೆ. ಅವರು ಎಲೆಕ್ಟ್ರಲ್ ಬಾಂಡ್ ಏನು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನೀವು ಯಾಕೆ ಕೇಸ್ ಹಾಕಲಿಲ್ಲ ಇಲ್ಲಿವರೆಗೆ ಸೆಂಟ್ರಲ್ ಗೌರ್ಮೆಂಟ್ ಬೇಡ, ನೀವು ಅದರಲ್ಲಿದ್ದೀರಿ ಅನ್ನೋದು ಸ್ಪಷ್ಟ ಆಗ್ತದೆ. ಇಲ್ಲ ನೀವು ಕೇಸ್ ಹಾಕಿಲ್ಲ ಅದ್ರ ಮೇಲೆ ಎಲೆಕ್ಟ್ರಲ್ ಬಾಂಡ್ ಎಲ್ಲಿ ಬಂತು ಏನು ಬಂತು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕ್ರಿ, ಅದನ್ನು ಮಾಡ್ತಾ ಇಲ್ಲ. ಅಂದರೆ ಎಲ್ಲರೂ ಅವರ ಅಧಿಕಾರ ಸೇವನೆ ಅಧಿಕಾರ ಸೇವೆ ಮಾಡಿಸೋದಾಗಿ ಉಳಿಸೋ ಸಲುವಾಗಿ ಅದಕ್ಕೆ ಈ ಸಂದರ್ಭದಲ್ಲೇ ನೀವು ಮಾಡಿದ್ರೆ ಉತ್ತಮ. ಜನರು ಜಾಗೃತಿ ಮೂಡಿಸೋದು, ಸಂವಿಧಾನ ಬಗ್ಗೆ ತಿಳುವಳಿಕೆ ಕೊಡೋದು ಒಳ್ಳೆಯದೇ ಡೆವಲಪ್ಮೆಂಟ್. ಸುಮ್ಮನೆ ಏನಪ್ಪ ಅಲ್ಲಾಹು ಅಕ್ಬರ್ ಅನ್ನೋದು, ಹೇ ಜೈ ಶ್ರೀರಾಮ್ ಅನ್ನೋದು ಮಕ್ಕಳಲ್ಲಿ ಏನೋ ತಲೆಯಲ್ಲಿ ಹಾಕೋದಿಂತಲೂ ಸಂವಿಧಾನದ ಬಗ್ಗೆ, ಸಂವಿಧಾನ ಎಲ್ಲರೂ ಸಮಾನತೆ ಕೊಟ್ಟದಪ್ಪ ಇವತ್ತು ನಂಬ್ಕೊಂಡು ಹೋಗ್ರಿ, ಅದನ್ನು ಓದ್ರಿ ಅಂತ ಹೋಗೋದು ಬೆಸ್ಟ್ ವಿಚಾರ. ಅದ್ರ ಬಗ್ಗೆ ನಮ್ಮದೇನು ಮಾತಿಲ್ಲ. ಬಟ್ ಈ ಸಮಾನತೆ ಬರೋದಕ್ಕೆ ಬರೀಷ್ಟು ಘೋಷಣೆ ಮಾಡಿದ್ರೆ ಕೆಲಸ ಆಗೋದಿಲ್ಲ. ನೀವು ಶಿಕ್ಷಣಕ್ಕೆ ಮತ್ತು ಇಲ್ಲಿಯ ಮೂಲ ಉದ್ಯೋಗ ಯಾವುದಪ್ಪ ಅಂದ್ರೆ ಕೃಷಿ, ಕೃಷಿಗೆ ಮಾರ್ಕೆಟ, ಪ್ರತಿ ವ್ಯಕ್ತಿಗೂ ಶಿಕ್ಷಣ, ಆರೋಗ್ಯ, ಇವು ಕೊಡೋಂಗಾದ್ರೆ ಅಂದರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಪ್ರಜಾಪ್ರಭುತ್ವ ಹಣ ಉಳಿದೈತೆ, ಪ್ರತಿಯೊಬ್ಬರು ಬುದ್ಧಿವಂತರ ಅಂದ್ರೆ ತಮ್ಮ ಪಕ್ಷದ ಮಗುದ್ರೆ ಯಾರು ಸ್ವತಂತ್ರ ಬೇಡಾಗಿದ್ರಿ? ಸಣ್ಣ ಕೂರ್ಸ್ ಆಗಿದ್ರು 2 ವರ್ಷ 3 ವರ್ಷ ಕೂರ್ಸ್ ಸಹಿತ ನಮ್ಮ ಮಾತು ಕೇಳುವುದಿಲ್ಲ. ನಾ ಸ್ವಂತ ಬದುಕು ನೋಡೋಣ, ಅದು ಬೇಡಿಕೆ ಮಾಡ್ತದೋ ನಾ ಹೇಳ್ದಂಗೆ ನಡೀಲಿ ಅಂತ ಹೇಳ್ತದ. ಮತ್ತು ನಮ್ಮ ಪ್ರತಿಯೊಬ್ಬರು ಸ್ವಂತ ಯಾರು ಬೆಳಗದೇನು? ಅದು ನಾವು ಅಜ್ಞಾನ ಇಟ್ಟು ಹೊಂಟೀವಿ ಎಲ್ಲರೂ, ಏನೇನೋ ಹೇಳ್ಕೊತ ಹೇಳ್ಕೊತ ಹೊಂಟಿದ್ದೀವಿ. ಹೀಗಾಗಿ ಅಜ್ಞಾನದಲ್ಲೇ ಮುಳುಗಿರುವಂಥ ಜನ ಏನಪ್ಪ ಅಂತಂದ್ರೆ ಈ ದೇಶಕ್ಕೆ ಶಾಪಾಗಿ ಪ್ರಜಾಪ್ರಭುತ್ವ. ಇದು ದುಡ್ಡಿದ್ದವ್ರ ಕೈಗೆ ಅಧಿಕಾರ, ದುಡ್ಡಿಲ್ಲದವ್ರು ಇಲ್ಲಿಯ ಏನಪ್ಪ ಅಂದರೆ ಸರ್ವರ ಕೆಲಸ ಹೋಗುವಂಥವ್ರು. ಅವ್ರು ಕೊಡೋ ಅಲ್ಪ ಸ್ವಲ್ಪ ಕಾಣಿಕೆಗಳ ಮುಂದೆ ಕೈ ಚೇರಿಸ್ಕೊಂಡಿಲ್ಲುವಂಥವ್ರು ಹೋಟೆಗಾಗಿ ನೋಡಿ ತಗೊಳ್ಳೋಂಥ ಜನ ಇವತ್ತು ಸೃಷ್ಟಿಯಾಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಗೆದ್ದದಂತೆ ಯಾವ ಆಧಾರದ ಮೇಲೆ ನೀವು ನಾವು ಹೇಳಬೇಕಾಗಿಲ್ಲ. ಇದು ಅತ್ಯಂತ ನೋವಿನ ಸಂಕಟದ ಮತ್ತು ಇದಕ್ಕೆ ಪರಿಹಾರ ಹುಡುಕುವಂಥ ಸಮಯ. ಅದಕ್ಕೆ ನೀವು ಮಾಡಿದ್ದ ಕಾರ್ಯಕ್ರಮ ಚೆನ್ನಾಗಿದೆ, ಬಟ್ ಅದಕ್ಕೆ ಇಲ್ಲಿದೆ ಪರಿಹಾರ ಬೇಕಲ್ಲ. ಸಮಸ್ಯೆ ಎಲ್ಲರೂ ಹೇಳಿ ನಾವು ಪರಿಹಾರ ಹೇಳ್ತಾ ಇದ್ದೀವಿ ನಿಮ್ಮ ಜೊತೆ, ಬರ ಸಮಸ್ಯೆ ಹೇಳ್ತಾ ಇಲ್ಲ. ಯಾರು ಓದಿಲ್ಲ, ಇದು ಮಾಡಿಲ್ಲ, ಶಿಕ್ಷಣ ಇಲ್ಲ, ಶಿಕ್ಷಣ ಕಾದಿದ್ದು ನಿಮ್ಮಲ್ಲಿ. ನಮ್ಮಿಂದ ನೀವು ಮತ್ತು ಮೋದಿ ಅವ್ರು ಕೊಡ್ಕೊಂಡು ಪ್ರತಿ ವರ್ಷ 3.5-4 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ತೊಗೊತೀರಿ ಪ್ರತಿಯೊಬ್ಬರಿಂದ. ಯಾಕೆ ನಮ್ಗೆ ಕಳಿಸೋದು ನೀವು? ಇದನ್ನು ಜನಸಾಮಾನ್ಯ ಕೇಳಬೇಕಾಗಿದೆ ನಿಮ್ಮನ್ನು. ಅಂದಾಗ ಪ್ರಜಾಪ್ರಭುತ್ವ ಗೆದ್ದಂಗೆ ಮತ್ತೆ ನೀವು ಅದನ್ನು ಮಾಡಬೇಕಾಗಿತ್ತು ಅಂದಾಗ ಅದು ನಿಮ್ಮ ಕರ್ತವ್ಯ ಹೌದು. ಅದೇ ಕಾರ್ಯಕರ್ತ ನಿಮ್ಮ ಒಂದು ಏನಪ್ಪ ಜನಪರ ಕಾಳಜಿನೂ ಹೌದು.
ಅಂತ ಹೇಳ್ತಾ ಇದು ಲೈಕ್ ಆಗಿರ್ಬೋದು, ಲೈಕ್ ಆಗದಿರ್ಬೋದು, ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಬಿಲ್ಡಿಂಗ್ ಹೋಗ್ಬೇಡ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲು ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇಲ್ಲಿ ಸತ್ಯದಕ್ಕಾಗಿ ಅಂದರೆ ಬಂದಿರೋ.